ಸಮಾವೇಶದಲ್ಲಿ ಮಾತನಾಡಿದ ಸಚಿವ ಬಿಸಿ ಪಾಟೀಲ್, ಮೇ 10ಕ್ಕೆ ಮಹಾಯುದ್ಧ, ಕುರುಕ್ಷೇತ್ರದ ಕೊನೆಯ ದಿನ, ಜಯದ ಮುದ್ರೆ ಒತ್ತುವವರು ನೀವೆಲ್ಲರೂ, ಎಲ್ಲರೂ ಮತ ಹಾಕುವ ಮೂಲಕ ಬಿಜೆಪಿಯನ್ನ ಗೆಲ್ಲಿಸಿ ಕಾಂಗ್ರೆಸ್ ದುರಾಡಳಿತಕ್ಕೆ ಬೇಸತ್ತು ರಾಜೀನಾಮೆ ನೀಡಿ ನಾವು ಬಿಜೆಪಿಗೆ ಬಂದ್ವಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ 17 ಜನ ರಾಜೀನಾಮೆ ಕೊಟ್ಟಿದ್ದರಿಂದ ಯಡಿಯೂರಪ್ಪನವರು ಸಿಎಂ ಆದರು. ಆಧುನಿಕ ಬಸವಣ್ಣ ನಮ್ಮ ಬಸವರಾಜ ಬೊಮ್ಮಾಯಿ ಅಂತ ಸಚಿವ ಬಿಸಿ ಪಾಟೀಲ್ ಹೇಳಿದರು. ಇರ್ಲಿಲ್ಲ ಮೊದಲು ರಸ್ತೆ ಹೆಂಗಿತ್ತು ಗೊತ್ತಲ್ಲ ನಮ್ಗೆ. ಇವತ್ತು ನೋಡಿ ಹೆಂಗಾಗಿದೆ. ಕೋಲ ಕೂಡ ಒಂದು ತಾಲೂಕು ಟೌನ್ ಆಗಿಬಿಡುತ್ತಪ್ಪ, ಈಗೆಲ್ಲ ಇಲ್ಲೇ ಕೊಡ್ಬೇಕು ಅಂತ. ನಷ್ಟ ಪರಿಹಾರ ಬಂದ್ರೆ ಹಿರೇಕೆರೆಗೆ 70 ಕೋಟಿ ಬಂದಿದ್ದು ಹೇಳೋದು ಕಷ್ಟ, ಎದ್ದು ನಿಲ್ಸೋದು ಕಷ್ಟ. ಅದಲ್ಲಪ್ಪ ಬರ್ದಪ್ಪ, ಜೈ ಶ್ರೀರಾಮ್. ವಿಸ್ತಾರ ನ್ಯೂಸ್, ನಿಖರ, ಜನಪರ.